ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಲಿಖಿತ್ ಶೆಟ್ಟಿ. ಸೊ ಬ್ಯಾಕ್ಗ್ರೌಂಡ್ ಏನು ಹಿಂಗಿದೆ ಅಂತ ನೀವು ಯೋಚನೆ ಮಾಡ್ತಾ ಇರ್ಬೋದು. ಎಸ್, ನಾನಿವತ್ತು ನನ್ನ ಫ್ರೆಂಡ್ ಮನೇಲಿದ್ದೀನಿ. ಸೊ ಫ್ರೆಂಡ್ ಯಾರು ಅಂತ ನೀವು ಆಲ್ರೆಡಿ ಒಂದು ಸಲ ನೋಡಿದ್ದೀರಾ, ಇನ್ನೊಂದು ಸಲ ಯಾರು ಅಂತ ತೋರಿಸ್ತೀನಿ. ನಾನಷ್ಟೇ ಅಲ್ಲ, ನಮ್ಮ ಜೊತೆ ಹೇಮಂತ್ ಶೆಟ್ಟಿ ಇದ್ದಾನೆ. ಒಳ್ಳೆ ರಾಜಕೀಯದ್ರ ಥರ ಕೈ ಮುಗಿತವನೆ. ಓ, ಹಂಗೆ ಬಿಳಿ ಶರ್ಟ್ ಪ್ರಭಾವ. ಇದೊಂದು ಪಕ್ಕಾ ಲೈಫ್ ಸ್ಟೈಲ್ ವ್ಲಾಗ್ ಆಗಿರುತ್ತೆ. ಸೊ ಈ ವ್ಲಾಗ್ನ ಮಿಸ್ ಮಾಡೋದೆ ಕೊನೆವರೆಗೂ ನೋಡ್ತಾ ಇರಿ. ಆ್ಯಂಡ್ ನೀವೇನೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಆ್ಯಂಡ್ ಇನ್ಸ್ಟಾಗ್ರಾಮು ಫೇಸ್ಬುಕ್ಕಲ್ಲಿ ಕೂಡ ನೀವು ನಮ್ಮನ್ನು ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ಮಿಸ್ ಮಾಡಿದೆ ಫಾಲೋ ಮಾಡಿ. ಸೊ ಬನ್ನಿ, ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಓಕೆ, ಇವಾಗ ಗೊತ್ತಾಗಿರುತ್ತೆ ನಾನು ಯಾರ ಮನೆಗೆ ಬಂದಿದ್ದೀನಿ ಅಂತ. ಎಸ್, ಪ್ರಿಯಾ ಅವ್ರ ಮನೆಗೆ. ಲಾಸ್ಟ್ ಟೈಮು 10 ವರ್ಷ ಆದಮೇಲೆ ನಾ ಟೈಟಲ್ ಹಾಕಿದ್ದೀನಿ. 10 ವರ್ಷ ಆದಮೇಲೆ ಟ್ರೀಟ್ ಕೊಟ್ಟ ಫ್ರೆಂಡ್ ಅಂತ ಒಂದು ವ್ಲಾಗ್ ಮಾಡಿದ್ದೆ. ಸೊ ಆ ವ್ಲಾಗ್ ನೋಡಿದರೆ ಗೊತ್ತಾಗಿರುತ್ತೆ. ಹಾಯ್. ಹಾಯ್. ಏನು ಸ್ಪೆಷಲ್ ಅಂದರೆ, ನಾನು ಲಾಸ್ಟ್ ಟೈಮ್ ಬಂದಾಗ ಪ್ರಿಯಾ ಟೀಚರ್ ಆಗಿದ್ಲು, ಇವಾಗ ಅಮೆಜಾನಲ್ಲಿ ವರ್ಕ್ ಮಾಡ್ತಾ ಇದ್ದಾಳೆ. ಎಂಎನ್ಸಿ ಎಂಪ್ಲಾಯಿ ಆಗ್ಬಿಟ್ಟಿದ್ದೀನಿ. ನೆಕ್ಸ್ಟ್ ಟೈಮ್ ಬರೋಷ್ಟ್ರಲ್ಲಿ ಮದುವೆ ಆಗಿರ್ತಾಳೆ. ನೋ, ಬೇರೆ ಜಾಬ್. 1000 ಸಬ್ಸ್ಕ್ರೈಬರ್ ಯೂಟ್ಯೂಬರ್ ಆಗಿರ್ತೀನಿ. ಓ, ಹಂಗೆ ಈಗೋಲ್ ಇಟ್ಕೊಂಡ್ಬಿಟ್ಟಾರಪ್ಪ ಶಾರ್ಟ್ ಟರ್ಮ್ಗಳು. ಆಬ್ವಿಯಸ್ಲಿ ಇರಬೇಕಲ್ಲ ಗೈಸ್. ಆ್ಯಕ್ಚುಲಿ ಇವತ್ತು ಇಲ್ಲಿ ಬಂದಿದ್ದ ರೀಸನ್ ಏನಪ್ಪ ಅಂತಂದರೆ, ಪ್ರಿಯಾ ಚಾನಲಲ್ಲಿ ಒಂದು ಚಿಕ್ಕದಾಗಿ ಅವಳು ಆ್ಯಕ್ಚುಲಿ ಇಂಟರ್ವ್ಯೂ ಅಂತ ಹೇಳ್ತಿದ್ದಾಳೆ, ಬಟ್ ನಾನು ಇದನ್ನು ಇಂಟರ್ವ್ಯೂ ಅಂತ ಕನ್ಸಿಡರ್ ಮಾಡಲ್ಲ. ಅಂದರೆ ಸ್ವಲ್ಪ ನನಗೆ ಯೂಟ್ಯೂಬ್ ಬಗ್ಗೆ ಐಡಿಯಾ ಇರೋದ್ರಿಂದ ಅದ್ರ ಬಗ್ಗೆ ಕೆಲವೊಂದು ಕ್ವಶನ್ಸ್ ಇದೆಯಂತೆ ಅವಳ್ದು ಮತ್ತು ಅವರ ವ್ಯೂವರ್ಸ್ದು. ಸೊ ಅದಕ್ಕೋಸ್ಕರ ಸ್ವಲ್ಪ ನನಗೆ ಗೊತ್ತಿರೋಷ್ಟು ತಿಳಿಸ್ಕೊಡೋಣ ಅಂತ ಬಂದಿರೋದು. ಆ ವಿಡಿಯೋ ಏನಿದೆ ಅದು ಪ್ರಿಯಾ ಚಾನಲ್ನಲ್ಲಿ ಬರುತ್ತೆ, ಲಿಂಕು ಡಿಸ್ಕ್ರಿಪ್ಷನಲ್ಲಿ ಇರುತ್ತೆ. ಮೇಡಮ್ ಅವರು ಪ್ರಿಯಾಂಕಾ ತಾನೆ, ಪ್ರಿಯಾ ವ್ಲಾಗ್ಸ್, ಪ್ರಿಯಾಂಕಾ ವ್ಲಾಗ್ಸ್ ಅಂತ. ಅಷ್ಟು ಹಿಂದೆ ಹೋಗ್ಬಿಟ್ರೆ ನೀನು ತೀರಾ ಕುಳ್ಳಿ ಥರ ಕಾಣಿಸ್ತಾ ಇದೆಯಾ. ಕ್ಲಾಸ್ಮೇಟ್ಸ್ ಅಂದರೆ ಆಮೇಲೆ ನಂಬಲ್ಲ, ಈಗಲೂ ಕುಳ್ಳಿನೆ ಇವಾಗ. ಹಾಂ, ಈಗ ಸರ ಆಯಿತು. ಸೊ ಆ ಚಾನಲ್ನಲ್ಲಿ ಬರುತ್ತೆ, ಡಿಸ್ಕ್ರಿಪ್ಷನ್ ಲಿಂಕ್ ಇರುತ್ತೆ, ವಿಡಿಯೋ ಲಿಂಕ್ ಎಲ್ಲ ನೋಡಿ. ನಿಮಗೂ ಯೂಟ್ಯೂಬ್ ಬಗ್ಗೆ ತಿಳ್ಕೊಬೇಕು ಅಂತ ಅನಿಸಿದ್ರೆ ಒಂದು ಒಳ್ಳೆ ಇನ್ಫಾರ್ಮೇಷನ್ ವಿಡಿಯೋ ಆಗಿರುತ್ತೆ ಅದು. ಸೊ ಈಗ ಅದು ಎಲ್ಲಿ ಮಾಡೋದು, ಟೆರೆಸ್ ಮೇಲ ಇಲ್ಲ ಅಂತ ಒಂದು ಡೌಟ್ ಇದೆ. ಅದ್ರ ಜೊತೆಗೆ ಇವನು ಜಾಯ್ನ್ ಆಗ್ತೀನಿ ಅಂದ ನಾನು. ಏ, ಬೇಡಲ್ಲ, ನಿಮಗೆ ಅಡ್ಜಸ್ಟ್ ಆಗಲ್ಲ ಅಂದೆ ನಾನು. ಅದಕ್ಕೆ ನೀನು ಹಂಗೆ ಹೇಳ್ತೀಯ ಹಂಗೆ ಅಂದ್ಬಿಟ್ಟು ಹೇಳ್ದ. ಅದಕ್ಕೆ ಮೇಡಮ್ಮು ಇದು ಕೊಟ್ಟರು, ಕ್ವಶನ್ಸ್ ಇಲ್ಲಿದೆ ನೋಡಂತ. ಇದನ್ನ ನೋಡ್ಬಿಟ್ಟು ಏನಪ್ಪ ನಿನ್ನ ರಿಯಾಕ್ಷನ್ನು? ಎರಡು ಕ್ವಶನ್ ಅದು, ಒಂದೆರಡು ಕ್ವಶನ್. ಔಟ್ ಟು ಸ್ಟಾರ್ಟ್ ಎ ಯೂಟ್ಯೂಬ್ ಚಾನಲ್. ಔಟ್ ಟು ಮ್ಯಾನೇಜ್ ಇಟ್. ಬರ್ತಾರೆ, ನಂಗೆ ಅರ್ಥ ಆಗ್ತಿಲ್ಲ. ಓಕೆ, ಎರಡು ಕ್ವಶನ್ ಓದಿದ್ದೀನಿ. ಫುಲ್ ಡಾಕ್ಟರ್ ಥರ ಬರ್ತಾರೆ ಗೈಸ್, ಅರ್ಥ ಆಗ್ತಿಲ್ಲ. ಸೊ ಎಲ್ಲ ಯೂಟ್ಯೂಬ್ ಚಾನಲ್ ಬಗ್ಗೆನೇ ಇದೆ, ಬಟ್ ಆ್ಯಕ್ಚುಲಿ ನಾನು ಸೆಂಟ್ರಲ್ ಬಂದು ಸೇರ್ಕೊಂಡಿದ್ದೆ ಮಣ್ಣ ಚಾನಲ್ಗೆ. ನನಗೆ ಗೊತ್ತಿಲ್ಲ, ಬೇಸಿಕಲಿ ಐ ಆಮ್ ನಾಟ್ ಸ್ಟ್ರಗ್ಲಿಂಗ್ ಇನ್ ಯೂಟ್ಯೂಬ್. ಇಟ್ಸ್ ಅಲ್ಲ, ಅದಕ್ಕೆ ನಾನು ಫಸ್ಟ್ ಹೇಳಿದ್ರೆ ನಾನು ನೋಡ್ಬಿಟ್ಟು ಒಂದ್ಸಲ ನಾನೇನೋ ಫನ್ನಿ ಬೇಡ ಅಂತ ಆ ಥರ ಇರುತ್ತೆ. ಫನ್ನಿ ಆಗಿದ್ರೆ ನಾನೇ ಕರಿತಾ ಇದ್ದೆ ನಿನ್ನ ಫಸ್ಟು. ತಪ್ಪಾಯ್ತು, ನೀವು ಮಾಡಿ, ನಾನು ಯಾವ ವರ್ಕ್ ಮಾಡ್ತೀನಿ. ಹಾಂ, ರೆಡಿನಾ ಮೇಡಮ್ ನೀವು? ಎಸ್. ಓಕೆ, ನೋಡಿ ಅಲ್ಲೊಬ್ಬ ಇದ್ದಾನೆ, ನಾಚ್ಕೊಂಡು ಓಡಾಡ್ತಾ ಇದ್ದಾನೆ. ಈ ಆರ್ ಆರ್ ಮೂವಿನಲ್ಲಿ ದೆವ್ವ ಹಿಂಗೆ ಬಂದು ಟುಪಕ್ಕಂತ ರೂಮ್ ಮಾಡ್ಕೊಳತ್ತಲ್ಲ, ಹಂಗೆ ಹೋದಾಗ ಅವನು. ಗಾಯ್ಸ್, ಇದು ಆ್ಯಕ್ಚುಲಿ ಪ್ರಿಯಾಗೆ ಅವ್ರ ಕಂಪ್ನಿ ಅಮೆಝಾನಿಂದ ಕೊಟ್ಟಿರೋ ಚೇರು. ಇದು ಅವಳಿಗಿಂತ ದೊಡ್ಡದಾಗೈತೆ. ಕುತ್ಕೋ ಅನ್ಸಲ್ಲ. ಹಾಂ ಹಾಂ, ಸಖತ್. ಈಗ ನೋಡಿ ನಮ್ಮ ಮೇಮು ಕುತ್ಕೊಂತಾನೆ ಈಗ. ಲೇ, ಈ ಕಂಪ್ನಿಯವ್ರ ಲಾಜಿಕ್ ಏನು ಗೊತ್ತಾ ಮಚ್ಚ, ನಿನ್ನ ಇದ್ದೇನಾರು ಮಾಡ್ಕೋ, ಏನಾರು ಮಾಡ್ಕೋ, ಆ ಸೀಟ್ ಬಿಟ್ಟು ಎದ್ದೋಗ್ಬೇಡ, ಅಲ್ಲೇ ಕುತ್ಕೋ ನೀನು ಅಂತ. ಅದು ಅದು ಕಾನ್ಸೆಪ್ಟ್, ಅದಕ್ಕೆ ನಿಂಗೆ ಅಷ್ಟು ಕಂಫರ್ಟಬಲ್ ಆಗಿ ಕೊಡೋದು. ನಿನ್ನ ಸಿಸ್ಟಮ್ ಬಿಟ್ಟು ಎದ್ದೇ ಹೋಗ್ಬಾರ್ದು ನೀನು. ಗೈಸ್, ಆ್ಯಕ್ಚುಲಿ ಪ್ರಿಯಾ ಬಗ್ಗೆ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಂತಂದರೆ, ಗೌರ್ಮೆಂಟ್ ಜಾಬ್ ನಾನು ತಗೊಳ್ಳೇಬೇಕು ಅಂತ ಫಿಕ್ಸ್ ಆಗಿಬಿಟ್ಟು ಇದುವರೆಗೆ ಎಷ್ಟು ಎಕ್ಸಾಮ್ ಬರೆದಿರ್ಬೋದು ಗೆಸ್ ಮಾಡಿ ನೋಡೋಣ. ಮೈನ್ಸು ಫಿಲಿಮ್ಸು ಎಲ್ಲ ಸೇರಿ ನಾನು ಕೌಂಟ್ ಮಾಡಿದೆ. ಅದು ಲಾಸ್ಟ್ ಇಯರ್ ಒಂದು ಎಕ್ಸಾಮು ಫೇಲ್ ಆಗಿಬಿಟ್ಟಿತ್ತು. ಫೇಲ್ ಅಂದರೆ ಕಟ್ ಆಫ್ ರೀಚ್ ಆಗಿರಲಿಲ್ಲ. ಅವಾಗ ಕುತ್ಕೊಂಡು ಬೇಜಾರ್ಗೆ ನಾನು ಕೌಂಟ್ ಮಾಡಿದ್ದು 2021 ಜಾನ್ವರಿನಲ್ಲಿ. ಅವಾಗ 65 ಆಗಿತ್ತು. ಅದಾದಮೇಲೆ ಇನ್ನೇನಂತ ಹೇಳ್ತಾರೆ, ಗೌರ್ಮೆಂಟ್ ಎಕ್ಸಾಮ್ಸ್ ಅಂತ ಹೇಳ್ತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸು. ಸೊ 65 ಕಾಂಪಿಟೇಟಿವ್ ಎಕ್ಸಾಮ್ಸು. ಸೊ ಯಾರ್ಯಾರು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡ್ತಾ ಇರ್ತೀರ ನಿಮ್ಗೆ ಐಡಿಯಾ ಇರುತ್ತೆ. ಸೊ ಆ ಥರ 65 ಎಕ್ಸಾಮ್ಸ್ ಅಟೆಂಡ್ ಮಾಡಿರೋದು ಇದುವರೆಗೂ. ಅಷ್ಟು ಅಟೆಂಡ್ ಮಾಡಿನೂ ಕೆಲಸ ಸಿಕ್ಕಿಲ್ವ ಅಂತ ಅನ್ಕೋಬೇಡಿ, ಅದು ಬಟ್ ತುಂಬ ಟಫ್ ಇರುತ್ತೆ. ಆಮೇಲೆ ನಿಮ್ಮ ಮಿಸ್ ಆಗಿರೋದೆಲ್ಲ 0.5 ಅಷ್ಟೇ ಕತೆ. ಗವರ್ನಮೆಂಟ್ ಜಾಬ್ ಸಿಗೋ ಗಂಟ ಎಕ್ಸಾಮ್ ಬರೆಯೋದಂತೂ ಬಿಡಲ್ವಂತೆ.
ಇದಂತೂ ಸದಾ ಸಿದ್ಧ. ಗೌರ್ಮೆಂಟ್ ಜಾಬ್ ಸಿಕ್ಕಿದಾಗಲೂ ನಾನು ಬಂದು ವಿಡಿಯೋ ಮಾಡ್ತೀನಿ, ಅವತ್ತೊಂದು ದೊಡ್ಡ ಪಾರ್ಟಿ ಇರುತ್ತೆ, ನಿಮ್ಗೂ ಹೇಳ್ತೀನಿ ಬಂದ್ಬಿಡಿ. ನನ್ಗೆ 10 ವರ್ಷ ಆದ್ಮೇಲೆ ಕೊಡ್ಸಿರೋದು ಮೇ ಬಿ ಇವಳಿಗೆ ಇಲ್ಲ. ನಿಮ್ಗೆ ಗೌರ್ಮೆಂಟ್ ಜಾಬ್ ಸಿಕ್ಕಿದ್ಮೇಲೆ ಆವಾಗ ಬಂದು ಟ್ರಿಕ್ ಕೇಳಿದ್ರೆ ನಿಮಗೆ ರಿಟೈರ್ಮೆಂಟ್ ಬರುತ್ತಲ್ಲ, ಆವಾಗ ಕೊಡಿಸ್ತೀ ಅನಿಸುತ್ತೆ. ಏನೇನೋ ಬರುತ್ತೆ ಇಲ್ಲಿ, ಹಿಂಗೆ ಶಾಪ್ನರ್ ಇಲ್ಲೇ ಎಲ್ಲ ಕೊಟ್ಟಿರ್ತಾರೆ ಅಲ್ವಾ ಮಚ್ಚ. ಏ ನಂಗೆ ಅಪ್ಸರ ಪೆನ್ಸಿಲ್ ತಗೊಂಡ್ರೆ ಡ್ರೀಮ್ ಕಾಣಲ್ಲ. ಗೈಸ್ ಇಸ್ ಆ್ಯಕ್ಚುಲಿ ಚೈಲ್ಡ್ಹುಡ್ ಮೆಮೊರಿ, ಚೈಲ್ಡ್ಹುಡ್ ಮೆಮೊರಿ ಇಲ್ಲಿ ಬಿಚ್ಚು ಮೆಮೊರಿ. ಸ್ಕೂಲಲ್ಲೇ ಕಲಿತಾನ ಆಗುತ್ತೆ, ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಹಿಂಗ ಹೆಂಗೆ ಓಪನ್ ಮಾಡೋದು, ಇಲ್ಲಿ ಶಾರ್ಪ್ನರ್ ಇರುತ್ತೆ, ರಬ್ಬರ್ ಇರುತ್ತೆ, ಆ ತರ ಏನೇನೋ ಇರುತ್ತೆ. ಅದಕ್ಕೆ ಇಷ್ಟ ಇದೆ ನನಗೆ. ಒಂಥರ ಡಿಫ್ರೆಂಟ್ ಆಗಿತ್ತು, ಈಗ ಸ್ವಲ್ಪ ಮಾಡಿಫೈ ಮಾಡಿಬಿಟ್ಟವ್ರೆ ಅನ್ಸುತ್ತೆ. ಹುಡುಗರ ಫೋಟೋ ಹಾಕಲ್ಲ, ಎಲ್ಲ ಕಡೆ ಹುಡುಗಿಗೆ ಬೆಲೆ. ಗೈಸ್ ಇಲ್ಲಿ ಇದನ್ನ ನೋಡಿ, ಏನು ಹೆಸರು ಬೃಂದನ್ ಅಂತ, ಕಾಫಿ ಟೀ ಎಲ್ಲ ಇವನೇ ಮಾಡ್ತಾ ನೋಡಿ ಫ್ರೆಂಡ್ಸ್. ಈಗ ನೋಡಿ ಚೆನ್ನಾಗಿ ಮಾಡ್ಕೊಡ್ತಾನೆ ಗೊತ್ತಾ ಇವನು. ನಾನು ದೇವರಣ್ಣ ಗ್ಯಾಸ್ ಅನ್ಸಕ್ಕೆ ಬರೋಣ ಇವನು. 5ನೇ ಕ್ಲಾಸು ಕಾಫಿ ಐದನೇ ಕ್ಲಾಸ್ ಹುಡುಗ ಕಾಫಿ ಮಾಡ್ತಾನೆ. ಅದೇ ಟರ್ನಲ್ ಟೈಟಲ್ ನೋಡಿ ನೋಡಿ ಇವನೇ ನೋಡಿ, ಮಿಸ್ಟರ್ ಬೀನ್ ಅಂತ ಹಾಕೊಂಡು ಆಪೋಸಿಟ್ ಆಗಾಡ್ತಾನೆ. ಓಕೆ ಗೈಸ್, ಈಗ ಇಂಟರ್ವ್ಯೂ ಎಲ್ಲ ಮುಗೀತು. ಸೊ ಆಶ್ಚರ್ಯವಾದ ವಿಷಯ ಏನಪ್ಪ ಅಂತಂದ್ರೆ, ಪ್ರಿಯಾ ಅವರು ಕೇಳಿದ ತಕ್ಷಣ ಟ್ರೀಟ್ ಕೊಡಿಸ್ತಾವ್ರೆ. ಸದ್ಯ ವರ್ಷಾನ್ಗಟ್ಲೆ ಟೈಮ್ ತಗೊಂಡು ಕೊಡಿಸ್ತಾ ಇಲ್ಲ. ನಾನು ಬೇರೆ ತರ ಮಾಡಿದೆ ಇದನ್ನ, ಇವ್ರು ಎಮೋಷನಲಿ ತಗೊಂಡೋಗ್ಬಿಟ್ರು. ಇಟ್ಸ್ ಓಕೆ. ಈಗ ಪಾನಿಪುರಿ ಕೊಡ್ಸಕ್ ಹೋಗ್ತಾ ಇದಾರೆ, ಬಂಗಾರಪೇಟೆ ಪಾನಿಪುರಿ. ಹೋಗೋಣ ಬನ್ನಿ. ಆಕ್ಚುಲಿ ಪ್ರಿಯಾ ಅವ್ರ ಏರಿಯಾ ತುಂಬಾ ಚೆನ್ನಾಗಿದೆ. ನಾಯಿಗಳು ಯಾಕೋ ನನ್ನ ಕ್ಯಾಮ್ರಾನೇ ಗುರಾಯಿಸ್ತಾ ಇದೆ, ಹಡ್ಸ್ಕೊಂಬರ್ತಿದ್ರೆ ಸಾಕು. ಹೌದು, ಬಟ್ ನನ್ಗೇನು ಗೊತ್ತಾ, ಇಲ್ಲಿ ಗ್ರೀನರಿ ಇದೆ, ಅದಕ್ಕೆ ಸಿಕ್ಕಾಪಟ್ಟೆ ಇಷ್ಟ ನಿಮ್ಮ ಏರಿಯಾ ಸೈಡ್. ಹೌದು, ಬಟ್ ಇವ್ರದ್ದು ಒಬ್ಬರದೇ ಇದ್ದಿದ್ದು ಅವಾಗ ಮನೆ ಅಲ್ವಾ. ಇವಾಗ ನೋಡಿ ಹಿಂದೆ ಎಷ್ಟು ಮನೆ ಆಗಿದೆ. ಓಕೆ, ಹೌದಾ, ಹಿಂಗೆಲ್ಲ ಹೇಳಿದಾಳೆ ಇನ್ಫಾರ್ಮೇಶನ್. ಇನ್ಕಮ್ ಟ್ಯಾಕ್ಸ್ ಅವ್ರು ಬಂದು ರೈಡ್ ಮಾಡಿ ಇವ್ರಿಗೇನೋ ಬಹುಮಾನ ಕೊಟ್ಬಿಡಿ. ಪಾನಿಪುರಿ ಪಾನಿಪುರಿ ಇದೆ ವಿಥೌಟ್ ತಿಂದ್ರು ಸಕ್ಕತ್ತಾಗಿರುತ್ತೆ ಗೊತ್ತಾ, ವಿಥೌಟ್ ಪಾನಿ. ಓಕೆ ಗೈಸ್, ಇಲ್ಲಿ ಪಾನಿಪುರಿ ತಿಂದಿದ್ದಾಯ್ತು. ಇವತ್ತು ಪಕ್ಕ ಮಳೆ ಬರುತ್ತೆ, ನಾವು ಛತ್ರಿ ತಂದಿಲ್ಲ, ಬಿಕಾಸ್ ಟ್ರೀಟ್ ಕೊಡ್ಸಿದ್ದಾರೆ. ಇಲ್ಲೆಲ್ಲ ನಿಂಗೆ ಕಾಣಿಸ್ತಾನೆ ಇಲ್ಲ ಫ್ರೇಮಲ್ಲಿ, ಬೆಲ್ ಪುರಿ ತಂದು ಕಳೆದೋಗಿದೆ. ಡಯಟ್ ಹೋಗಿದ್ರೆ ಪಾನಿಪುರಿ ಮಸಾಲೆ ತಿಂದ್ರೆ ಸೌತೆಕಾಯಿ ಸಮಾಧಾನ. ನೆಪ ಬೇಕು, ನೆಪೋಟಿಸಂ ಬಿಡಪ್ಪ. ಆಯ್ತು ಸರಿ, ಆಯ್ತು ಬಿಡ ಮತ್ತೆ. ನೀ ಸಣ್ಣ ಆಗಿದ್ಯಾ, ನಿಜ ಸಣ್ಣ ಆಗಿದ್ಯಾ, ನಾನೇ ದಪ್ಪಾಗಿರೋದು. ಓಕೆ ಓಕೆ ಗೈಸ್, ಇದಿಷ್ಟು ಇವತ್ತಿನ ವ್ಲಾಗ್. ಹೋಪ್ಫುಲ್ ಎಂಜಾಯ್ ಮಾಡಿದ್ರೆ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಟ್ರೀಟ್ ಕೊಡಿಸಿದ್ದಕ್ಕೆ ಪ್ರಿಯಾಗ ಒಂದು ಥ್ಯಾಂಕ್ಸು. ಆದಷ್ಟು ಬೇಗ ಗೌರ್ಮೆಂಟ್ ಕೆಲಸ ಸಿಕ್ಕಲಿ, ಬರ್ತೀರಾ ಕಷ್ಟಕ್ಕೆ? ಗೌರ್ಮೆಂಟ್ ಕೆಲಸ ಸಿಕ್ಕಲಿ, ತುಂಬ ಕಷ್ಟಪಡ್ತಿದ್ದಾರೆ. ಆಮೇಲೆ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ಮೇಲೆ ಗಂಡಿಗೇನು ಬರೋಣ, ಇದೆಲ್ಲ ನಿಂತಿರ್ತಾರೆ. ಓಕೆ, ಅಕ್ಕಾತಲ್ಲ ಅದು ಆ್ಯಕ್ಚುಲಿ ಉಲ್ಟಾ ಆಗುತ್ತೆ, ರಿವರ್ಸ್ ಆಗ್ತದೆ ಅಲ್ಲಿ.
ಓಕೆ, ಮತ್ತೆ ಇನ್ನೊಂದು ವ್ಲಾಗಲ್ಲಿ ಸಿಗೋಣ, ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್. ಎರಡು ಮಸಾಲೆ ತಿನ್ಬಿಟ್ಟು ಹೆಂಗೆ ನಿಂತವ್ ನೋಡಿ.